ಸುಪ್ರೀಂ ಕೋರ್ಟಿನ ಆದೇಶದನ್ವಯ ಇಲ್ಲಿ ತಲಪ್ಪಾಡಿ ಗಡಿಯ ಮೂಲಕ ರೋಗಿಗಳನ್ನು ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಆ ಒಂದು ನಿರ್ದೇಶನ ಯಾವ ರೀತಿ ಇದೆ ಅಂತೇಳಿದರೆ, ಸರ್ಕಾರಿ ಆ್ಯಂಬುಲೆನ್ಸ್ನಲ್ಲಿ ಮಾತ್ರ ಕೊಂಡು ಹೋಗತಕ್ಕದ್ದು, ಜೊತೆಗೆ ಆ ರೋಗಿಗೆ ಕೊಂಡು ಹೋಗುವಂಥ ರೋಗಿಗೆ COVID-19 ಇಲ್ಲ ಎಂಬುದನ್ನು ಜಿಲ್ಲಾಡಳಿತ, ಕಾಸರಗೋಡು ಜಿಲ್ಲಾಡಳಿತ ಸಾಕ್ಷ್ಯಪಡಿಸಬೇಕು. ಜೊತೆಗೆ ಇನ್ನೊಂದು ಅಂತೇಳಿದರೆ, ಜಿಲ್ಲಾಡಳಿತದ ಒಂದು ಆಸ್ಪತ್ರೆಯ ಒಬ್ಬರು ವೈದ್ಯರು ಕೂಡ ಅದರ ಜೊತೆಗೆ ಇರಬೇಕು ಎಂಬುದನ್ನು ಕೂಡ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಹೃದಯಾಘಾತಕ್ಕೊಳಗಾದಂಥ ಒಂದು ಪೇಷೆಂಟನ್ನು, ಒಂದು ಬಾಣಂತಿಯರನ್ನು ಹೆರಿಗೆಗೋಸ್ಕರ ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಒಂದು ಆಕ್ಸಿಡೆಂಟಿಗೆ ಒಳಗಾದಂಥ ರೋಗಿಗಳನ್ನು ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಯಾವ ಕಾರಣಕ್ಕೂ ಹೋಗಿ COVID-19 ಅನ್ನು ಟೆಸ್ಟ್ ಮಾಡಲಿಕ್ಕೆ ಕಾಸರಗೋಡು ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರಿ ಆ್ಯಂಬುಲೆನ್ಸನ್ನು ನಮಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತುರ್ತು ಪರಿಸ್ಥಿತಿಯಲ್ಲಿ ಈ ರೀತಿ ಹೋಗಿದೆ. ವಾಸ್ತವವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಪಿಸಿರುವಂಥದ್ದು ನಾನು ಮತ್ತು ಕುಂಜಾಂಬ ಮತ್ತು ಇನ್ನೊಬ್ಬರು ರಾಜಮೋಹನ್ ಉಣಿತ, ನಮ್ಮ ಕಾಸರಗೋಡು ಸಂಸದರು, ನಾವು ಮೂವರು ಕೂಡ ಸುಪ್ರೀಂ ಕೋರ್ಟಿಗೆ ರಿಟ್ ಕೊಟ್ಟಿರುವಂಥದ್ದು. ಅದರ ಪ್ರಕಾರ ಈ ಒಂದು ಆದೇಶ ಕೂಡ ಇವತ್ತು ಬಂದಿದೆ. ಆದರೆ ಆದೇಶವನ್ನು ಪ್ರಶ್ನಿಸಿ ನಾವು ಪುನಃ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಅಪೀಲ್ ಮಾಡ್ತಾ ಇದ್ದೇವೆ, ಅದನ್ನು ಪ್ರಶ್ನಿಸ್ತಾ ಇದ್ದೇವೆ.